ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸೋಮಶೇಖರ ಬಿಕೆ, ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ, ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್, ಸಿಟೇದಹಳ್ಳಿ, ಸೌಂದರ್ಯ ನಗರ, ಬೆಂಗಳೂರು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ಕನ್ನಡ ವಿಷಯದಲ್ಲಿ ಕನ್ನಡ ಭಾಷೆಯಲ್ಲಿ ಪಠ್ಯವಾಗಿ ಇಟ್ಟಿರತಕ್ಕಂಥ ಚಿಂತನಾಧಾರ ಲೇಖನದಿಂದ ಆಯ್ದಂಥ ಎಲ್ಲ ಮಗಳ ಮದುವೆಗಾಗಿ ಎನ್ನುವಂಥ ಲೇಖನ ಭಾಗವನ್ನು ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಸ್ತ್ರೀ ಸಂವೇದನೆಯ ಜಾಗೃತಿಯ ಸಾಹಿತಿಯಾದಂಥ ನೇಮಿಚಂದ್ರರವರು ಬರೆದಂಥ ಎಲ್ಲ ಮಗಳ ಮದುವೆಗಾಗಿ. ಏನು ಹಾಗಂದರೆ, ಎಲ್ಲವೂ ಮಗಳ ಮದುವೆಗಾಗಿಯೇ. ಹೆತ್ತಂಥ ತಂದೆ ತಾಯಿ ಗಳಿಸುವಂಥದ್ದು ಎಲ್ಲವೂ ಕೂಡ ಮಗಳ ಮದುವೆಗಾಗಿಯೇ ಅನ್ನುವಂಥದ್ದು. ಹಾಗಾದರೆ ನಮ್ಮ ಭವ್ಯ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಲಿಂಗ ತಾರತಮ್ಯವಿಲ್ಲದೆ, ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವವೇ ಇಲ್ಲದೆ ಸರ್ವರಿಗೂ ಶಿಕ್ಷಣ ನೀಡಬೇಕು ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದೇವೆ ಸತ್ಯ. ಆದರೆ ನಿಜವಾಗಿಯೂ ಗಂಡು ಮಕ್ಕಳಿಗೆ ಸಿಗುವಂತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ಸಿಗ್ತಾ ಇದೆಯಾ, ಅಥವಾ ವಂಚಿತರಾಗುತ್ತಾ ಇದ್ದಾರ ಅನ್ನುವಂಥ ಕರಾಳತೆಯನ್ನು ನಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಈ ಸಾಹಿತ್ಯದಲ್ಲಿ ಅಥವಾ ಎಲ್ಲ ಮಗಳ ಮದುವೆಗಾಗಿ ಅನ್ನುವಂಥ ಲೇಖನದಲ್ಲಿ ಬಹಳ ವೈಶಿಷ್ಟ್ಯವಾಗಿ ಚರ್ಚಿಸುವಂಥ ಪ್ರಯತ್ನವನ್ನು ನೇಮಿಚಂದ್ರರವರು ಮಾಡಿದ್ದಾರೆ. ಹಾಗಾದರೆ ಈ ಹೆಣ್ಣಿನ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಲೈಂಗಿಕ ಕಿರುಕುಳಗಳು, ಅತ್ಯಾಚಾರ ಪ್ರಕರಣದಂಥ ಘಟನೆಗಳನ್ನು ನೆನಪಿಸುತ್ತೆ. ಹಾಗಾದರೆ ಈ ಹೆಣ್ಣಿಗೆ ಸ್ತ್ರೀ ಸಂವೇದನೆ ಅಥವಾ ಸ್ತ್ರೀ ಜಾಗೃತಿ ಅಂತಕ್ಕಂಥದ್ದನ್ನು ನಾವು ಅರಿಯಲೇಬೇಕು. ಇಷ್ಟೇ ಅಲ್ಲದೆ ಹೆಣ್ಣು ಮದುವೆಯಾದ ನಂತರದಲ್ಲೂ ಕೂಡ ವರದಕ್ಷಿಣೆ ಅನ್ನುವಂಥ ಕಿರುಕುಳದಿಂದ ಹೇಗೆ ನಲುಗಿ ಹೋಗ್ತಾ ಇದ್ದಾಳೆ ಅನ್ನುವಂಥ ಒಂದು ಕರಾಳ ಕ್ರೌರ್ಯದ ಮಾಹಿತಿಯನ್ನು ಇವತ್ತಿನ ಇಡೀ ವಿದ್ಯಾರ್ಥಿ ಸಮುದಾಯದ ಮೂಲಕ ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಲೇಖಕಿ ಬಹಳ ಅದ್ಭುತವಾಗಿ ವಿವರಿಸುವುದಕ್ಕೆ ಪ್ರಾರಂಭಿಸ್ತಾರೆ. ಈ ಎಲ್ಲ ಮಗಳ ಮದುವೆಗಾಗಿ ಲೇಖನ ಭಾಗದಲ್ಲಿ ಲೇಖಕಿ ಒಂದು ಕಟ್ಟುಕಥೆಯ ಮೂಲಕ ಆರಂಭಿಸ್ತಾರೆ ಈ ಪಾಠ ಭಾಗವನ್ನು. ಒಂದು ಊರಿನಲ್ಲಿ ಒಬ್ಬ ಬಡವನಿದ್ದಂತೆ, ನಿರ್ಗತಿಕ. ದಿನದ ದುಡಿಮೆ ಆತ ದುಡಿದರೆ ಮಾತ್ರ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಕಾಲಘಟ್ಟದಲ್ಲಿ ತನಗೆ ಮೂರು ಜನ ಮಕ್ಕಳಿದ್ರು. ಆ ನಿರ್ಗತಿಕ ಬಡವ ತನ್ನ ಮಕ್ಕಳನ್ನು ಮದುವೆ ಮಾಡಬೇಕಾಗಿತ್ತು. ಹಾಗಾದರೆ ಏನು ಮಾಡ್ದ? ತನ್ನ ಬಳಿ ಏನೂ ಇರಲಿಲ್ಲ ನಿರ್ಗತಿಕ ಅಂತ ಹೇಳಿದೆ. ತಾನು ದಿನ ದುಡಿಮೆ ಮಾಡಿದ್ದಕ್ಕೆ ಆತ ಬದುಕನ್ನು ನಿವಾರಿಸಬಹುದಾಗಿತ್ತು ಅಷ್ಟೇ. ಹಾಗಾದರೆ ಈಗ ತನ್ನ ಮಗಳ ಮದುವೆಗಾಗಿ ಆತ ಏನು ಮಾಡ್ದ? ಇರುವ ಒಂದು ಕಿಡ್ನಿಯನ್ನು ಮಾರಿದನಂತೆ. ಎರಡನೆಯ ಮಗಳ ಮದುವೆಗಾಗಿ ತನ್ನ ಎರಡೂ ಕಣ್ಣುಗಳನ್ನು ಮಾರಿದನಂತೆ. ಮೂರನೇ ಮಗಳ ಮದುವೆಗೆ ತನ್ನ ಬಳಿ ಏನೂ ಇಲ್ಲದೆ ಇರುವಂಥ ನಿರ್ಗತಿಕ ಏನು ಮಾಡ್ದ? ಹಾಗಾದರೆ ಇರುವ ಒಂದು ಕಿಡ್ನಿಯನ್ನು ಮಾರಿ ನೆಗೆದು ಬಿದ್ದು ಹೋದನಂತೆ, ಸತೋದ್ನಂತೆ. ಇದು ಲೇಖಕಿ ಚರ್ಚಿಸುವಂಥ ಕಟ್ಟುಕತೆ. ಆದರೆ ಈ ಕಟ್ಟುಕತೆಯೇ ಇವತ್ತು ವಾಸ್ತವದ ಜಾಡನ್ನು ಹಿಡಿದಿರ್ತಕ್ಕಂಥ ಕರಾಳತೆಯನ್ನು ಬಾಂಬೆಯ ಉಲ್ಲಾಸ ನಗರದ ಒಂದು ವಾಸ್ತವ ಚಿತ್ರಣವನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡ್ತಾರೆ. ಹಾಗಾದರೆ ಬಾಂಬೆಯ ಉಲ್ಲಾಸ ನಗರದಲ್ಲಿ ಗೋವಿಂದರಾಮ ಮೀರಚಂದಾನಿ ಅನ್ನುವಂಥ ಒಬ್ಬ ವ್ಯಕ್ತಿ ಬಾಂಬೆಯ ಸಣ್ಣ ಒಂದು ಗಲ್ಲಿಯಲ್ಲಿ ಚಿಕ್ಕ ಒಂದು ಅಡಿಗೆ ಸೋಡದ ಯೂನಿಟ್ನ ಮಾಲೀಕ. ಇದರಿಂದ ಆತನಿಗೆ ದುಡಿಮೆ ಏನು ಸಾವಿರ ಲಕ್ಷಗಟ್ಟಲೆ ಬರ್ತಾ ಇಲ್ಲ. ಆ ಅಡಿಗೆ ಸೋಡಾದ ಯೂನಿಟಿನಿಂದ ಬರುವಂಥ ಹಣದಿಂದ ತನ್ನ ಕುಟುಂಬವನ್ನು ಹೇಗೋ ನಿಭಾಯಿಸಬಹುದಾಗಿತ್ತು. ಈ ಸಂದರ್ಭದಲ್ಲಿ ಆತನಿಗೆ ಈ ಮೀರಚಂದಾನಿಗೆ ಐದು ಜನ ಗಂಡು ಮಕ್ಕಳಿದ್ದರು, ಇಬ್ಬರು ಹೆಣ್ಣು ಮಕ್ಕಳು, ಮೀರ್ಚಂದಾನಿ ಮತ್ತು ಮೀರ್ಚಂದಾನಿಯ ಧರ್ಮಪತ್ನಿ. ಇವರಿಬ್ಬರೂ ಸೇರಿ ಟೋಟಲ್ 11 ಜನರ ತುಂಬು ಸಂಸಾರವಾಗಿತ್ತು. ಈಗ ಮೀರ್ಚಂದಾನಿ ತನ್ನ ಎರಡನೇ ಮಗಳಾದಂಥ ಉಷಾಳ ಮದುವೆಗೆ ಸಿದ್ಧತೆಯಲ್ಲಿದ್ದಾನೆ. ನಮ್ಮೆಲ್ಲರನ್ನ ಒಂದು ಪ್ರಶ್ನೆ ಕಾಡುತ್ತೆ, ಮನೆಯಲ್ಲಿ ಮೊದಲನೆಯವರಿಗೆ ಅಥವಾ ಹಿರಿಯವರಿಗೆ ಮದುವೆಯನ್ನು ಮಾಡುವುದು ಪದ್ಧತಿ, ಒಂದು ಸಂಸ್ಕೃತಿ, ಸಂಸ್ಕಾರವೂ ಕೂಡ. ಆದರೆ ಮೀರ್ಚಂದಾನಿ ತನ್ನ ಎರಡನೇ ಮಗಳಾದ ಉಷನ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಹಾಗಾದರೆ ಮೊದಲನೇ ಮಗಳ ಕತೆ ಏನಾಯಿತು? ನಿಜವಾಗಿಯೂ ಅದು ಕಥೆಯಲ್ಲ, ಆ ವ್ಯಥೆಯ ಅನಾವರಣವಾಗುತ್ತೆ. ಈಗ ಈ ಉಷಾಳ ಮದುವೆಯ ಸಿದ್ಧತೆಯಲ್ಲಿ ಇದ್ದ.
ಈ ಉಷನಿಗೆ ಮದುವೆ ನಿಗದಿಯಾಗಿತ್ತು. ಹತ್ತಿರದ ಸಂಬಂಧಿಯ ಹುಡುಗನನ್ನ ನೋಡಿ ಮೀರ್ ಚಂದಾನಿ ಮದುವೆಯನ್ನ ನಿಗದಿ ಮಾಡಿದ್ದ. ಆ ಹುಡುಗ ವರದಕ್ಷಿಣೆಯ ಹಣವಾಗಿ 25,000 ಹಣವನ್ನ, ಹಣದ ಬೇಡಿಕೆಯನ್ನ ಮೀರ್ ಚಂದಾನಿಗೆ ಇಟ್ಟಿದ್ದ. ಈ 25,000 ಹಣವನ್ನ ನಿಶ್ಚಿತಾರ್ಥದ ಸಂದರ್ಭದಲ್ಲಿ, ಅಂದ್ರೆ ಎಂಗೇಜ್ಮೆಂಟ್ ಸಂದರ್ಭದಲ್ಲಿ ಕೊಟ್ಟಾಗಿ ಹೋಗಿತ್ತು. ಹೀಗೆ ಪ್ರತಿನಿತ್ಯ ಈ ಉಷನ ಜೊತೆಯಲ್ಲಿ ಮದುವೆಯಾಗುವುದಕ್ಕೆ ಸಿದ್ಧನಾದಂತ ಹುಡುಗನ ವರದಕ್ಷಿಣೆ ಅಥವಾ ಡೋರಿ ಅಂತಕ್ಕಂಥದ್ದು, ವರದಕ್ಷಿಣೆಯ ಬೇಡಿಕೆಯ ಪಟ್ಟಿ ಪ್ರತಿನಿತ್ಯವೂ ಏನಾಯಿತು ಅಂದ್ರೆ ಗಗನಕ್ಕೆ ಏರುವುದಕ್ಕೆ ಪ್ರಾರಂಭವಾಗಿ ಹೋಯಿತು, ಹೆಚ್ಚಾಗುವುದಕ್ಕೆ ಪ್ರಾರಂಭವಾಯಿತು. ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸುವಷ್ಟು ಸಿರಿವಂತನಾಗಿರಲಿಲ್ಲ ಮೀರ್ ಚಂದಾನಿ. ಹಾಗಾಗಿ ಈ ಉಷನ ಜೊತೆಯಲ್ಲಿ ಮದುವೆಗೆ ನಿಗದಿಯಾದಂಥ ಹುಡುಗ ಇನ್ನೊಬ್ಬ ಶ್ರೀಮಂತ ಹುಡುಗಿಯನ್ನ ನೋಡಿ ವಿವಾಹವನ್ನ ಮಾಡಿಕೊಂಡ ಅಥವಾ ಮದುವೆಯನ್ನ ಆದ. ಈ ವಿಷಯವನ್ನ ಕೇಳಿದಂತ ಮೀರ್ ಚಂದಾನಿಯ ಮೊದಲ ಮಗಳಾದಂತ ಉಷಾ ಭಾರತ ಲೋಕಕ್ಕೆ ಹೊರಟು ಹೋದಳು. ಏನ್ ಮಾಡ್ಕೊಂಡ್ಲು ಹಾಗಾದ್ರೆ? ಆತ್ಮಹತ್ಯೆಯನ್ನ ಮಾಡಿಕೊಂಡಳು. ಹೆಣ್ಣು ಮಕ್ಕಳ ಮದುವೆ ಒಂದು ಸರಿ ನಿಂತು ಹೋದರೆ ಸಾವಿರಾರು ಪ್ರಶ್ನೆಗಳ ಸರಮಾಲೆಯ ಹುಟ್ಟಿಕೊಳ್ಳುವುದಕ್ಕೆ ಆರಂಭವಾಗಿ ಹೋಗುತ್ತೆ. ಹಾಗಾಗಿ ಅವೆಲ್ಲ ಪ್ರಶ್ನೆಗಳಿಗೂ ಉತ್ತರವೇ ಇಲ್ಲದೆ ಇರತಕ್ಕಂಥ ಮೀರ್ ಚಂದಾನಿಯ ಮೊದಲನೆಯ ಮಗಳಾದಂಥ ಉಷಾ ಅಂತ್ಯವನ್ನ ಕಂಡಳು. ಹೀಗೆ ಬೆಳೆಯಬೇಕಾದಂಥ, ಬಾಳಿ ಬೆಳಗಾಗಬೇಕಾದಂಥ ಮಗು ಕಮರಿ ಹೋದಳು. ಈಗ ಇದೇ ಮೀರ್ ಚಂದಾನಿ ತನ್ನ ಎರಡನೆಯ ಮಗಳ ಮದುವೆಯ ಸಕಲ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ. ತನಗೆ ವಯಸ್ಸಾಗಿದೆ, ತನಗೆ ಆದಾಯ ಬಹಳ ಕಡಿಮೆ, ಅಡಿಗೆ ಸೋಡಾದ ಯುನಿಟಿನಿಂದ ಬರುವ ಹಣದಿಂದ ಸಂಸಾರವನ್ನು ಹೇಗೂ ನಿಭಾಯಿಸಬಹುದಾಗಿತ್ತು. ಈಗ ತನ್ನ ಎರಡನೆಯ ಮಗಳಿಗೆ ಮದುವೆಯ ಸಿದ್ಧತೆಯಲ್ಲಿ ಇದ್ದಾನೆ, ಈಗ ಮದುವೆಯ ನಿರೀಕ್ಷೆಯಲ್ಲಿದ್ದಾನೆ. ತನ್ನ ಎರಡನೆಯ ಮಗಳ ಮದುವೆಗೆ ತನ್ನ ಬಳಿ ಹಣವೇ ಇಲ್ಲದೆ ಇರೋದ್ರಿಂದ ತನ್ನ ಒಂದು ಕಿಡ್ನಿಯನ್ನಾದರೂ ಮಾರಿ ಮದುವೆಯನ್ನ ಮಾಡೇ ಮಾಡುತ್ತೀನಿ ಎನ್ನುವಂಥ ಜವಾಬ್ದಾರಿಯನ್ನು ಹೊತ್ತಂತವನು ಈ ಗೋವಿಂದ ರಾಮ ಮೀರ್ ಚಂದಾನಿ. ಒಂದು ಕಿಡ್ನಿ ಮಾರುವುದರಿಂದ 50,000-60,000 ಹಣ ಬರುತ್ತೆ ಆತನಿಗೆ. ಈ ಹಣದಿಂದ ಜೋರಾಗಿ ಅದ್ಧೂರಿಯಾದಂತ ಮದುವೆಯನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಮೀರ್ ಚಂದಾನಿಯ ಎರಡನೆಯ ಮಗ ಇದ್ದಾನಲ್ಲ, ಗಂಡು ಮಗ, ಆ ಮಗನೂ ಕೂಡ ಅಪ್ಪನ ಹಾದಿಯನ್ನೇ ತುಳಿಯುತ್ತಾ ಇದ್ದಾನೆ. ಅಂದ್ರೆ ಅಪ್ಪನಂತೆ ಆತನೂ ಸಹ ಇನ್ನೊಂದು ಕಿಡ್ನಿಯನ್ನು ಮಾರುವುದಕ್ಕೆ ಸಿದ್ಧನಾಗಿ ಬಿಟ್ಟಿದ್ದಾನೆ. ಹೆಚ್ಚು ಅಂದರೆ 50+51 ಅಪ್ರಾಕ್ಸಿಮೇಟ್ಲಿ 120,000 ಹಣವನ್ನು ತೆಗೆದುಕೊಂಡು ಅದ್ಧೂರಿ ಮದುವೆಯನ್ನು ಮಾಡುವುದಕ್ಕೆ ಆತನಿಗೆ ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡುತ್ತದೆ. ಹೀಗೆ ಮುಂದುವರಿದು ಎರಡನೆಯ ಒಂದು ಕತೆ ಇಡೀ ಭಾರತದ ಸಮಾಜವನ್ನ ಬೆಚ್ಚಿ ಬೀಳಿಸಿದಂಥ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ. ದೆಹಲಿಯಲ್ಲಿ ನಡೆದಂಥ ಒಂದು ಘಟನೆ. ಈ ದೆಹಲಿಯಲ್ಲಿ ರಾಧೇಶ್ಯಾಮ್ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರಿ 6 ವರ್ಷದ ಹಸುಳೆ ಅಥವಾ ಕಂದಮ್ಮ ರೇಖಾ. ಈ ದೆಹಲಿಯಲ್ಲಿ ರಾಧೇಶ್ಯಾಮ್ ಅಂತ ಹೇಳಿದೆ, ಈತ ಬಡಗಿಯ ಕೆಲಸವನ್ನು ಮಾಡ್ತಾ ಇದ್ದ. ಬಡವ ನಿರ್ಗತಿಕ ಬರೋದ್ರಿಂದ ಹೆಂಗೋ ಜೀವನವೊಂದು ನಡೀತಾ ಇತ್ತು ದುಡಿಮೆಯಿಂದ. ಈ ಸಂದರ್ಭದಲ್ಲಿ ತನ್ನ 6 ವರ್ಷದ ಹಸುಳೆ ಅಥವಾ ಆ ರೇಖಳಿಗೆ ಮನೆಯ ಮುಂಭಾಗದಲ್ಲಿ ಆಟವಾಡುವಂತ ಸಂದರ್ಭದಲ್ಲಿ ಒಂದು ಚಿಕ್ಕ ಒಂದು ಮುಳ್ಳು ಚುಚ್ಚಿ ಗಾಯವಾಗಿ ಹೋಗುತ್ತೆ. ನೋಡಿ, ಹಾಗಾದ್ರೆ ಇದಕ್ಕೂ ಮತ್ತು ಸ್ತ್ರೀ ಸಂವೇದನೆಗೂ ಏನು ಕನೆಕ್ಷನ್ನು? ಮೋಸ್ಟ್ಲಿ ಈ ರಾಧೇಶ್ಯಾಮ್ ಮತ್ತು ಲಕ್ಷ್ಮಿ ರೇಖಾ ಹೆಣ್ಣು ಮಗು ಅಲ್ಲದೆ ಗಂಡು ಮಗು ಆಗಿದ್ರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರೇನಾ? ಆದರೆ ಅದು ಹೆಣ್ಣು ಮಗು ಅನ್ನುವಂತಹ ಕಾರಣಾಂತರದಿಂದಾಗಿ ನೆಗ್ಲೆಕ್ಟ್ ಮಾಡಿದ್ರು, ತಾತ್ಸಾರ ಮಾಡಿದ್ರು, ಹಗುರವಾಗಿ ಕಂಡರು. ಹಾಗಾಗಿ ಆ ರೇಖಳ ಕಾಲಿನಲ್ಲಿ ಸಣ್ಣ ಗಾಯ ದೊಡ್ಡ ಗಾಯವಾಯಿತು. ಆತಂಕಕ್ಕೆ ಒಳಗಾದಂತ ಅಪ್ಪ ಅಮ್ಮ ಇಬ್ಬರು ಆಸ್ಪತ್ರೆಗೆ ಆ ಮಗುವನ್ನು ಕರೆದುಕೊಂಡು ಹೋದ್ರು. ಪರೀಕ್ಷೆ ಮಾಡಿದರ ವೈದ್ಯರಿಂದ ಒಂದು ಮಾಹಿತಿ ಬಂತು, ನಿಮ್ಮ ಮಗುವಿನ ಕಾಲನ್ನ ಕತ್ತರಿಸಲೇಬೇಕು. ಏನಕ್ಕೆ ಹಾಗಾದ್ರೆ? ಆ ಮಗುವಿನ ಕಾಲಿನಲ್ಲಿ ಚಿಕ್ಕದಾಗಿ ಆರಂಭವಾದಂತ ಗಾಯದಿಂದ ಬಲಗಾಲಿನಲ್ಲಿ ಫುಲ್ ಗ್ಯಾಂಗ್ರೀನ್ ಆಗಿ ಹೋಗಿತ್ತು. ಮಗುವಿನ ಕಾಲನ್ನ ಕತ್ತರಿಸಿ ಬೇರ್ಪಡಿಸಲಾಯಿತು. ಮಗು ಡಿಸ್ಚಾರ್ಜ್ ಆಯಿತು ದೆಹಲಿಯ ಆಸ್ಪತ್ರೆಯಿಂದ. ಅಪ್ಪ
ಅಪ್ಪ ಅಮ್ಮ ಆ ಮಗುವನ್ನು ಹಿಡಿದುಕೊಂಡು ಸಾವಿರಾರು ಪ್ರಶ್ನೆಗಳ ಸರಮಾಲೆಯಲ್ಲೇ ಮನೆಗೆ ಬಂದರು. ಕೆಲವು ದಿನಗಳು ಕಳೆಯಿತು. ತದನಂತರ ಇಡೀ ಜಗತ್ತು ನಿದ್ರೆಗೆ ಜಾರಿರುವಂಥ ಸಂದರ್ಭ, ಮೋಸ್ಟ್ಲಿ ಮಧ್ಯರಾತ್ರಿ 12:01 ಇದ್ದಿರಬಹುದು. ಈ ಕಾಲ ಇಲ್ಲದೆ ಇರುವಂಥ ನನ್ನ ಮಗುವನ್ನು ಯಾರು ಮದುವೆಯಾಗುತ್ತಾರೆ ಅನ್ನುವಂಥ ಪ್ರಶ್ನೆ ಕಾಡಿದ್ದರಿಂದ ಮಲಗಿರ್ತಕ್ಕಂಥ ಮಗುವನ್ನು ಉಣ್ಣೆಯ ಶಾಲುವಿನಲ್ಲಿ ಎತ್ತಿ ತಂದೆ ತಾಯಿ ಇಬ್ಬರು ಕಣ್ಣೀರ ದಾರಿಯನ್ನು ಸುರಿಸುತ್ತಾ ಆ ಮಗುವನ್ನು ಹಿಡಿದು ಹೊರಟರು. ಎಲ್ಲಿಗೆ ಹೊರಟರು? ಹಾಗಾದರೆ ಹೊರಟದ್ದು ದೆಹಲಿಯಲ್ಲಿ ಹರಿಯುವಂಥ ಅಥವಾ ಹರಿಯುತ್ತಾ ಇರ್ತಕ್ಕಂಥ ಜಮುನಾ ನದಿಗೆ ಆ ಮಗುವನ್ನು ಎಸೆದು ಬಂದರು. ನೋಡಿ, ಲೇಖಕಿ ಹೇಳ್ತಾ ಇದ್ದಾರೆ, ಹಾಗಾದರೆ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನುವಂಥ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಈ ಭವ್ಯ ಭಾರತದಲ್ಲಿ ಮಾತಾಪಿತೃಗಳೇ ಮೃತ್ಯುಗಳಾಗಿ ಹೋದರ? ಇಂಥ ಕೆಟ್ಟ ಆಲೋಚನೆ ಮಾಡಿದಂಥ ತಂದೆ ತಾಯಿಯನ್ನು ನೀವು ದೂರುತ್ತೀರೋ? ಅಥವಾ ಆ ಜಗತ್ತನ್ನೇ ಗ್ರಹಿಸದೇ ಇರತಕ್ಕಂಥ ಬೆಳೆದು ಬಾಳಬೇಕಾದಂಥ ಹಸುಳೆ ಬೆಳಗುವ ಮುನ್ನವೇ ಕಮರಿ ಹೋಯ್ತಲ್ಲ, ಹಾಗಾದರೆ ಈ ಸಮಾಜದ ಕ್ರೌರ್ಯವೇನುತ್ತೀರೋ ಅನ್ನುವಂಥದ್ದು ನೇಮಿಚಂದ್ರರವರು ನಮ್ಮ ಮುಂದೆ ಇರ್ತಕ್ಕಂಥ ಎರಡನೆಯ ಪ್ರಶ್ನೆ. ಮುಂದುವರಿದು ಇನ್ನೊಂದು ಮಾಹಿತಿಯನ್ನು ಈ ಭಾಗದಲ್ಲಿ ಚರ್ಚೆಯನ್ನು ಮಾಡೋಣ. ಇಲ್ಲಿ ವರದಕ್ಷಿಣೆಯ ಪಿಡುಗು ಒಂದಾದರೆ ಕಾಲ ಇಲ್ಲದೆ ಇರತಕ್ಕಂಥ ನನ್ನ ಮಗುವನ್ನು ಯಾರು ಮದುವೆಯಾಗುತ್ತಾರೆ ಅನ್ನೋದು ಕೂಡ ಅಲ್ಲೂ ಕೂಡ ವರದಕ್ಷಿಣೆಯ ಪಿಡುಗೆ ಆಯಿತು. ಇನ್ನು ಮೂರನೆಯ ಭಾಗ, ಸುಧಾ ಚಂದ್ರನ್, ನೀವೆಲ್ಲರೂ ಇವರ ಹೆಸರನ್ನ ಕೇಳೇ ಇರ್ತೀರ. ಮೋಸ್ಟ್ಲಿ ಇಡೀ ಜಗತ್ತಿಗೆ ಪರಿಚಿತರಾದಂಥವರು ಸುಧಾ ಚಂದ್ರನ್. ಈ ಸುಧಾ ಚಂದ್ರನ್ ನೃತ್ಯ ಕಲಾವಿದೆ. ಇವಳು ಮಹಾರಾಷ್ಟ್ರದ ಮೂಲದವರು. ಮಹಾರಾಷ್ಟ್ರದಿಂದ ಚೆನ್ನೈಗೆ ಬರುವಂತ ಸಂದರ್ಭದಲ್ಲಿ ಒಂದು ನಡೆಯಬಾರದ ಘಟನೆ ನಡೆದು ಹೋಗುತ್ತೆ. ಸುಧಾ ಚಂದ್ರನ್ ಮದ್ರಾಸಿನಲ್ಲಿ ನಿಗದಿಯಾದಂತ ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆ ನೃತ್ಯ ಕಾರ್ಯಕ್ರಮಕ್ಕೆ ಬರುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅಪಘಾತಕ್ಕೀಡಾಗಿ ಆಕ್ಸಿಡೆಂಟ್ ಆಗಿ ತನ್ನ ಕಾಲನ್ನ ಕಳೆದುಕೊಳ್ಳಬೇಕಾಗತ್ತೆ. ಕಾಲನ್ನ ಕಳೆದುಕೊಂಡರು. ಆದರೆ ತನಗೆ ಕಾಲಿಲ್ಲ ಅನ್ನುವಂತ ಆತಂಕ ಅವಳಿಗೆ ಕಾಡಲೇ ಇಲ್ಲ. ನಾವಾಗಿದ್ದರೆ ಅಯ್ಯೋ ನೃತ್ಯ ಮಾಡೋದಕ್ಕೆ ಕಾಲು ಬೇಕಾಗಿತ್ತು, ನನಗೆ ಕಾಲೇ ಇಲ್ಲ ಅಂತ ಹೇಳಿ ಎಲ್ಲ ಆಸೆಗಳನ್ನು ಕೈಚಲ್ಲಿ ಕೂರ್ತಾ ಇದ್ದೆವು. ಆದರೆ ಸುಧಾ ಚಂದ್ರನ್ ಹಾಗೆ ಮಾಡಲಿಲ್ಲ, ತನ್ನ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳಲಿಲ್ಲ. ಈಕೆ ಒಂಟಿ ಕಾಲಿನಲ್ಲಿ ಗೆಜ್ಜೆ ಕಟ್ಟಿ ಕುಣಿದು ಇಡೀ ಜಗತ್ತನ್ನ ತನ್ನೆಡೆಗೆ ಸೆಳೆದುಕೊಂಡಿದ್ದಾಳೆ. ಹಾಗಾದರೆ ಈ ಸುಧಾ ಚಂದ್ರನ್ನಂತೆಯೇ ಹಾಗಾದರೆ ಆ ರೇಖನೂ ಕೂಡ ಆಗುತ್ತಾ ಇದ್ದಳು ಏನು? ಯಾರಿಗೆ ಗೊತ್ತು? ಯಾರ ಭವಿಷ್ಯವನ್ನ ಯಾರೂ ಕೂಡ ನಿಗದಿ ಮಾಡುವುದಕ್ಕೆ ನಿಗದಿಸುವುದಕ್ಕೆ ಅಥವಾ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ತಾರ್ಕಿಕವಾದಂಥ ಒಂದು ಮಾಹಿತಿಯ ಅನಾವರಣವನ್ನು ನೇಮಿಚಂದ್ರರವರು ಮಾಡಿರುವುದನ್ನು ಇಲ್ಲಿ ಗ್ರಹಿಸಬಹುದು. ಹಾಗಾದರೆ ಮೂರು ಪ್ರಕರಣಗಳನ್ನು ನೋಡಿದೆವು. ಹಾಗಾದರೆ ನಾವೇನು ಮಾಡಬೇಕು? ವಿಶೇಷವಾಗಿ ಸ್ತ್ರೀ ಜಾಗೃತಿ ಅಥವಾ ಸ್ತ್ರೀ ಸಂವೇದನೆ ಅಂದರೆ ಏನು? ಸ್ತ್ರೀಯರಿಗೆ ವಿಶೇಷವಾದಂಥ ಕಾಳಜಿಯನ್ನು ಕೊಡಬೇಕು. 21ನೇ ಶತಮಾನದ ಕಾಲಘಟ್ಟದಲ್ಲಿ ಸ್ತ್ರೀ ಸಂವೇದನೆ ಅಥವಾ ಸ್ತ್ರೀ ಜಾಗೃತಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡ್ತಾ ಇದ್ದೇವೆ. ಮೂಲಭೂತ ಸೌಕರ್ಯಗಳನ್ನು ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೂ ಕೂಡ ನಾವು ನೀಡಬೇಕು. ಹಾಗಾದರೆ ನೀವು ಇಡೀ ಭಾರತದ ವ್ಯವಸ್ಥೆಯನ್ನು ಅವಲೋಕನ ಮಾಡಿ ಗಂಡು ಮಕ್ಕಳಿಗೆ ಕೊಡುವಷ್ಟು ಪ್ರಯಾರಿಟಿಯನ್ನು ಆದ್ಯತೆಯನ್ನು ಹೆಣ್ಣು ಮಕ್ಕಳಿಗೆ ನಿಜವಾಗಿಯೂ ಕೊಡ್ತಾ ಇದ್ದೇವಾ? ಹಾಗಾದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ತನ್ಮೂಲಕ ಅವರಿಗೆ ಸ್ವಾತಂತ್ರ್ಯದ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿ. ಆಗ ಇಂಥ ವರದಕ್ಷಿಣೆಗೆ ಹಾತು ಹೊರಿಯುವಂಥ ಗಂಡು ಮಕ್ಕಳೇ ಬೇಡ ಅನ್ನುವಂಥ ಆಲೋಚನೆ ಏನಾದರೂ ಅವರು ಮಾಡಬಹುದು. ಹೀಗೆ ಅವರ ಬದುಕನ್ನು ಹಸನಾಗಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕು. ವಿಶ್ವವಿದ್ಯಾನಿಲಯಗಳು ಕೂಡ ಸ್ತ್ರೀ ಸಂವೇದನೆ ಅಥವಾ ಸ್ತ್ರೀ ಶಿಕ್ಷಣದ ಮೂಲಕ ಇಡೀ ಸಮಾಜವನ್ನು ಸಮಾಜ ಜೀವಿಯಾದಂಥ ಮನುಷ್ಯರಿಗೆ ಹೆಣ್ಣು ಮಕ್ಕಳ ಕುರಿತಾದಂಥ ಗೌರವ
ಹಾಗೇನೆ ಆ ಹೆಣ್ಣು ಮಕ್ಕಳ ಕುರಿತಾದಂತಹ ಜಾಗೃತಿಗಳು ಕೂಡ ನಮ್ಮಲ್ಲಿ ಮೊಳಕೆ ಒಡೆಯಲೇಬೇಕು. ಇನ್ನೊಂದು ಪ್ರಕರಣವನ್ನು ಹೇಳಿ ನಾನು ಈ ಲೇಖನ ಭಾಗವನ್ನು ಮುಗಿಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ 2007-08 ಸಂದರ್ಭದಲ್ಲಿ ನಡೆದಂಥ ದೆಹಲಿಯ ನಿರ್ಭಯ ಪ್ರಕರಣವನ್ನು ನೋಡಬಹುದು. ಇಡೀ ಪ್ರಪಂಚವೇ ಬೆಚ್ಚು ಬಿದ್ದು ಹೋಗಿದೆ. ಇಡೀ ಪ್ರಪಂಚದ ಮುಂದೆ ಭಾರತ ತಲೆ ತಗ್ಗಿಸುವಂಥ ಒಂದು ಸ್ಥಿತಿ ಬಂದು ಒದಗಿದ್ದು. ದೆಹಲಿಯಲ್ಲಿ ಒಬ್ಬ ಮಹಿಳೆ ಚಲಿಸ್ತಾ ಇರತಕ್ಕಂಥ ಬಸ್ಸಿನಲ್ಲಿ ಒಂದು ತಂಡವೇ ಅವಳ ಮೇಲೆ ಅತ್ಯಾಚಾರವನ್ನು ಎಸಗಿಬಿಡುತ್ತೆ. ಹಾಗಾದರೆ ನಾವು ಎಂಥ ವ್ಯವಸ್ಥೆಯಲ್ಲಿದ್ದೇವೆ, ಅನಾಗರಿಕರ ವಿಕೃತ ಮನಸ್ಥಿತಿಯಲ್ಲವೇ. ಹಾಗಾದರೆ ನನ್ನ ಮನೆಯಲ್ಲಿ ನನ್ನ ಅಮ್ಮ ಅಥವಾ ನನ್ನ ತಾಯಿ ಮಾತ್ರ ಹೆಣ್ಣು, ನನ್ನ ಅಕ್ಕ ಹೆಣ್ಣು, ನನ್ನ ಮನೆಯಲ್ಲಿರುವ ಮಕ್ಕಳು ಮಾತ್ರ ಹೆಣ್ಣು ಮಕ್ಕಳು ಅನ್ನುವಂಥ ಗೌರವದ ಮನೋಭಾವನೆಯನ್ನು ಹೊಂದಿರತಕ್ಕಂಥ ನಮಗಳಿಗೆ ಹೊರಭಾಗದಲ್ಲಿರ್ತಕ್ಕಂಥ ಬೇರೆಯವರ ಹೆಣ್ಣು ಮಕ್ಕಳು ಕೂಡ ನನ್ನ ತಾಯಿಯ ಸಮಾನ, ಅಕ್ಕ ತಂಗಿಯ ಸಮಾನ ಅನ್ನುವಂಥ ಆಲೋಚನೆ ಮೊಳಕೆ ಒಡೆಯದೇ ಹೋದರೆ, ವಿಕೃತ ಮನಸ್ಥಿತಿಗೆ ಅಂತ್ಯವನ್ನು ಹಾಡದೇ ಹೋದರೆ ನಾವು ಇದೇ ಥರದ ವ್ಯವಸ್ಥೆಯನ್ನು ಅನುಭವಿಸಬೇಕಾಗುತ್ತದೆ. ಹಾಗಾದರೆ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಆತಂಕ ಅನ್ನುವಂಥದ್ದು ಇದ್ದೇ ಇದೆ. ಶಿಕ್ಷಣಕ್ಕಾಗಿ ತನ್ನ ಮಗಳು ಹೋದಂಥವಳು ಮನೆಗೆ ಬರುವುದು ತಡವಾದರೆ ತಂದೆ ತಾಯಿಗೆ ಆತಂಕ. ಇದೊಂದೆಡೆಯಾದರೆ ಮದುವೆಯಾಗುವ ಸಂದರ್ಭದಲ್ಲಿ ವರನನ್ನು ಹುಡುಕುವುದೇ ದೊಡ್ಡ ಸಮಸ್ಯೆ. ವಿಶೇಷವಾಗಿ ವರದಕ್ಷಿಣೆ ಇಲ್ಲದೇ ಇರುವಂಥ ವರನನ್ನು ಹುಡುಕುವುದು ಇನ್ನೂ ಕಷ್ಟಕರವಾದಂಥ ಸ್ಥಿತಿಯನ್ನು ನಾವಿಲ್ಲಿ ಗ್ರಹಿಸಬಹುದು. ಹೀಗೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ವಿಚಾರಧಾರಣೆಗಳನ್ನು ಹಿಡಿದುಕೊಂಡು ನಮ್ಮೆಲ್ಲರನ್ನ ಸ್ತ್ರೀಯರ ಕುರಿತಾದಂಥ ಸ್ತ್ರೀ ಜಾಗೃತಿ, ಸ್ತ್ರೀ ಸಂವೇದನೆಯ ಕುರಿತು ನಮ್ಮೆಲ್ಲರನ್ನ ಒಗ್ಗಿಸಿ ಚರ್ಚೆಯನ್ನು ಮಾಡುವಂತೆ ನಮ್ಮನ್ನು ಒಗ್ಗಿಸಿ ಬಿಡುತ್ತದೆ ಎಲ್ಲ ಮಗಳ ಮದುವೆಗೆ ಈ ಲೇಖನ ಭಾಗ. ಈ ಲೇಖನವನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಸ್ತ್ರೀ ಕುರಿತಾದಂಥ ಜಾಗೃತಿ ವಿಚಾರಧಾರೆಗಳನ್ನು ಇಟ್ಟು ತನ್ಮೂಲಕ ಅಧ್ಯಯನವಾಗಿ ಅದು ಹೊರಹೊಮ್ಮಿದರೆ ನಿಜವಾಗಿಯೂ ಈ ನಾಡಿನಲ್ಲಿ ಈ ದೇಶದಲ್ಲಿ ನೆಲೆಸಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವು ಗೌರವವನ್ನು ಕೊಟ್ಟಂತೆ ಆಗುತ್ತದೆ ಅನ್ನುವಂಥ ಕಲ್ಪನೆಯಲ್ಲವೇ. ಸಂಸ್ಕೃತದ ಒಂದು ಶ್ಲೋಕ, ಎತ್ರ ನಾರ್ಯಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಹೆಣ್ಣನ್ನು ಎಲ್ಲಿ ಗೌರವ ಭಾವದಿಂದ ಪೂಜ್ಯ ಭಾವದಿಂದ ಕಾಣುತ್ತೇವೋ ಅಲ್ಲಿ ದೈವಾನ್ ದೇವತೆಗಳು ನೆಲೆಸುತ್ತಾರೆ ಅನ್ನುವುದನ್ನು ನಾವೆಲ್ಲರೂ ಕೇಳಿದ್ದೇವಲ್ಲ. ಹಾಗಾದರೆ ತಿಳಿದು ಬಾಳೋಣ, ಎಲ್ಲರೂ ಒಂದಾಗೋಣ, ಸರ್ವರು ಒಂದೇ ಅಲ್ಲವೇ.